ಅದು ಎಂದೂ ಮರೆಯಲಾಗದ ಹಾಗೂ ಅತ್ಯಂತ ಸಂತೋಷಕರವಾದ ದೃಶ್ಯ, ಸಂಪೂರ್ಣ ತೃಪ್ತಿ ತರುವ ಆನಂದದಾಯಕ ದೃಶ್ಯ. ಸುಮಾರು 5,000 ವಿದ್ಯಾರ್ಥಿಗಳು ಒಟ್ಟಿಗೆ ಸೇರಿ ಸಮವಸ್ತ್ರ ಧರಿಸಿ ಒಂದು ಸಭಾಂಗಣದಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. ಅವರ ಎದುರಿನಲ್ಲಿ ಶ್ರೀ ಸ್ವಾಮಿಗಳವರು ಮಕ್ಕಳಿಗೆ ಬೋಧನೆ ಮಾಡಿದರು. ಇಲ್ಲಿಯ ವೈಶಿಷ್ಟ್ಯವೆಂದರೆ ಅವರಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅನಾಥರು, ಬಹುಶಃ ತಂದೆ ತಾಯಿಗಳು ಯಾರೆಂದು ಅರಿಯದವರು ಇದ್ದರೆಂದು ನನ್ನ ಆಲೋಚನೆ. ಇದಕ್ಕಿಂತ ಹೆಚ್ಚಿನ ವೈಶಿಷ್ಟ್ಯವೆಂದರೆ ಹಾಗೂ ಎಲ್ಲರೂ ಅನುಸರಿಸಬೇಕಾದ ವೈಶಿಷ್ಟ್ಯವೆಂದರೆ ಆ ಮಕ್ಕಳು ಎಲ್ಲ ಜಾತಿಯವರು, ಎಲ್ಲ ಕೋಮಿನವರು, ವೀರಶೈವರು, ಬ್ರಾಹ್ಮಣರು, ನಾಯಕರು, ಕುರುಬರು, ಮೇಲಾಗಿ ಹರಿಜನರು, ಜೊತೆಗೆ ಅಲ್ಪಸಂಖ್ಯಾತರು ಅಂದರೆ ಮುಸಲ್ಮಾನರು, ಕ್ರಿಶ್ಚಿಯನ್ನರು ಇವರ ಮಕ್ಕಳು ಇದ್ದದ್ದು. ಇಂತಹ ಸಂಸ್ಥೆ ಹಾಗೂ ಇಷ್ಟು ದೊಡ್ಡ ಸಂಸ್ಥೆಯಲ್ಲಿ ನಡೆಸತಕ್ಕ ವಿದ್ಯಾರ್ಥಿನಿಯ ಹಿಂದೂಸ್ತಾನದ ಬೇರೆಲ್ಲೂ ಇರುವ ಸಂಭವವಿಲ್ಲ. ನಾನು ಹಿಂದೂಸ್ತಾನವಲ್ಲದೆ ಅರ್ಧ ಪ್ರಪಂಚವನ್ನು ಸುತ್ತಿದ್ದೇನೆ, ಅಲ್ಲಿ ಎಲ್ಲೂ ಇಂತಹ ಸಂಸ್ಥೆ ಕಂಡುಬರಲಿಲ್ಲ. ಆದ್ದರಿಂದಲೇ ಈ ದಿನ ಕಂಡ ದೃಶ್ಯ ನನಗೆ ಎಂದೂ ಮರೆಯಲಾಗದು. ಆ ಮಕ್ಕಳಿಗೆ ಬೋಧಿಸಿದ ಗುರುಗಳು ಮತ್ತಾರು ಅಲ್ಲ, ಶ್ರೀ ಸಿದ್ಧಗಂಗಾ ಮಠದ ಪೂಜ್ಯ ಗುರುಗಳಾದ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು, ಎಸ್ ನಿಜಲಿಂಗಪ್ಪ.